ಹೇ ಗೈಸ್ ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್ ನನ್ನ ನಿಮ್ಮ ಎಜುಕೇಟರ್ ಸಂಜೀವ್ ಸ್ನೇಹಿತರೆ ಬಹಳ ದಿವಸಗಳಿಂದ ನಿಮ್ಮ ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೋರ್ಸ್ಗಳನ್ನು ಶೇರ್ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಸಾರಿ ಫಾರ್ ದಟ್ ಗೈಸ್ ಹಾಗೆಯೇ ಎಲ್ಲರೂ ಕೂಡ ಹೇಗಿದ್ದೀರಾ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಜೊತೆಗೆ ಯಾವ ರೀತಿಯಾಗಿ ನೀವು ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀರಿ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ನಾವು ಈ ಒಂದು ಶಾರ್ಟ್ ನೋಟ್ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸಲ್ಲಿ ಶಾರ್ಟ್ ನೋಟ್ ನಂಬರ್ ತ್ರೀಯನ್ನು ನೋಡ್ತಾ ಇದ್ದೀವಿ ಈ ಶಾರ್ಟ್ ನೋಟ್ ನಂಬರ್ ತ್ರೀ ಒಳಗಡೆ ಕನ್ನಡದ ಪ್ರಥಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗ ಎರಡನ್ನು ಇವತ್ತು ನೋಡ್ತಾ ಇದ್ದೀವಿ ಸೊ ಈ ಒಂದು ನೋಟ್ಸಲ್ಲಿ ನಿಮಗೆ ಯಾವ ರೀತಿಯಾಗಿ ಒಂದು ಶಾರ್ಟ್ ನೋಟನ್ನು ಯೂಸ್ ಮಾಡ್ಕೋಬೇಕು ಜೊತೆಗೆ ಅಡಿಷನಲ್ ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಓಕೆ ಮೊದಲನೇದಾಗಿ ಈ ಒಂದು ಶಾರ್ಟ್ ನೋಟಿಂದ ನೀವು ಏನೇನನ್ನು ಹೇಗೆ ಕಲಿಬೇಕು ಅಂತ ನನಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಜೊತೆಗೆ ಈ ಒಂದು ಶಾರ್ಟ್ ನೋಟನ್ನು ನೀವು ಪ್ರಿಂಟ್ ಮಾಡಿಕೊಂಡು ಇದರಲ್ಲಿ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ತುಂಬಿ ನಿಮ್ಮದೇ ಆಗಿರತಕ್ಕಂಥ ಖುದ್ದು ಒಂದು ನೋಟ್ಸನ್ನಾಗಿ ರೆಡಿ ಮಾಡಿಕೊಳ್ಳಿ ಓಕೆ ಇಲ್ಲಿ ನಿಮಗೆ ಬಹಳಷ್ಟು ಸ್ಪೇಸನ್ನು ಕೂಡ ನೀಡಲಾಗಿರುತ್ತೆ ಆ ಒಂದು ಸ್ಪೇಸಲ್ಲಿ ನೀವು ನಿಮ್ಮ ಒಂದು ಇನ್ಫಾರ್ಮೇಷನ್ನ ಅಥವಾ ಅಡಿಷನಲ್ ಇನ್ಫಾರ್ಮೇಷನ್ನ ತುಂಬಿಕೊಬೋದು ಹಾಗೆಯೇ ಇದುವರೆಗೂ ಕೂಡ ನೀವು ಟಾಪ್ ಎಕ್ಸಾಮ್ಸ್ ಚಾನಲ್ ಅಥವಾ ರೇವಾಸ್ ಜಾಬ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಈ ಒಂದು ಲೈಕ್ ಇರಲಿ ಜೊತೆಗೆ ನಿಮಗೆ ಈ ಒಂದು ಪಿ ಡಿ ಎಫ್ ನೋಟ್ಸ್ಗಳನ್ನ ಏನು ಪ್ರೊವೈಡ್ ಮಾಡ್ತಾ ಇದ್ವಿ ಸೊ ಇವುಗಳನ್ನು ಪಡೆಯೋದಕ್ಕೆ ನೀವು ಇನ್ನೂ ಕೂಡ ಟೆಲಿಗ್ರಾಮ್ ಚಾನಲ್ನ ಅಥವಾ ನಮ್ಮ ಟಾಪ್ ಎಕ್ಸಾಮ್ ಲರ್ನಿಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ಅವೆರಡನ್ನೂ ಕೂಡ ಯೂಸ್ ಮಾಡಿಕೊಳ್ಳಿ ಓಕೆ ಈ ಒಂದು ನೋಟ್ಸನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ಮೊದಲನೇದು ಈ ಒಂದು ಕನ್ನಡದ ಪ್ರಥಮಗಳಲ್ಲಿ ಇರತಕ್ಕಂಥ ನಿನ್ನೆ ನಾವು ಡಿಸ್ಕಸ್ ಮಾಡಿರೋದ್ರಲ್ಲಿ ಕೆಲವೊಂದಿಷ್ಟು ಡೌಟ್ಸ್ಗಳು ಅಥವಾ ನಿಮಗೆ ಕ್ಲಾರಿಫಿಕೇಷನ್ಸ್ಗಳನ್ನು ನೀಡ್ತಾ ಈ ಒಂದು ನೋಟ್ಸನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಹೋಗೋಣ ಓಕೆ ಕನ್ನಡದ ಪ್ರಥಮ ಲಕ್ಷಣ ಅಥವಾ ಕಾವ್ಯ ಅಥವಾ ಅಲಂಕಾರ ಗ್ರಂಥ ಅಥವಾ ಶಾಸ್ತ್ರ ಗ್ರಂಥ ಯಾವುದು ಅಂತ ಕೇಳಿದರೆ ಅದು ಕನ್ನಡದಲ್ಲಿರ್ತಕ್ಕಂಥ ಪ್ರಥಮ ಗ್ರಂಥ ಅಂತ ಹೇಳಿದ್ರೆ ನಮಗೆ ಸಿಕ್ಕಿರತಕ್ಕಂಥದ್ದು ಕವಿರಾಜ ಮಾರ್ಗ ಸೊ ಇದು ಒಂದು ಲಕ್ಷಣ ಗ್ರಂಥ ಅಥವಾ ಅಲಂಕಾರ ಗ್ರಂಥ ಅಥವಾ ಕಾವ್ಯ ಅಥವಾ ಶಾಸ್ತ್ರ ಗ್ರಂಥ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ ಸೊ ಇದನ್ನು ಯಾಕೆ ಹೀಗೆ ಕರೆಯಲಾಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಲಕ್ಷಣ ಗ್ರಂಥ ಅಂತ ಹೇಳಿದರೆ ಏನು ಅಂತ ತಿಳ್ಕೊಳ್ಳೋಣ ಲಕ್ಷಣ ಗ್ರಂಥ ಅಂತ ಹೇಳಿದರೆ ಇಷ್ಟೇ ಯಾವ ಒಂದು ಗ್ರಂಥದಲ್ಲಿ ವ್ಯಾಕರಣ ಛಂದಸ್ಸು ಹಾಗೆ ಅಲಂಕಾರಗಳು ಈ ಮೂರು ಕೂಡ ಒಟ್ಟಾಗಿ ಇರ್ತಕ್ಕಂತಹ ಗ್ರಂಥವನ್ನ ಅಥವಾ ಈ ಒಂದು ಒಟ್ಟಾಗಿ ಮೂರು ವಿಷಯಗಳನ್ನ ತಿಳಿಸ್ತಕ್ಕಂಥ ಗ್ರಂಥವನ್ನ ನಾವೇನಂತ ಕರಿಬಹುದು ಅಂತ ಹೇಳಿದ್ರೆ ಲಕ್ಷಣ ಗ್ರಂಥ ಅಂತ ಕರಿಬಹುದು ಸೊ ಈ ಲಕ್ಷಣ ಗ್ರಂಥ ಇರ್ತಕ್ಕಂಥದ್ದು ಇದು ಕಾವ್ಯ ರೂಪದಲ್ಲಿ ಅಂದ್ರೆ ಪದ್ಯಗಳ ಸಾಲಿನಲ್ಲಿ ಈ ಒಂದು ವಿಷಯಗಳನ್ನ ತಿಳಿಸಲಾಗಿದೆ ಸೊ ಅದರಿಂದ ಇದನ್ನ ಲಕ್ಷಣ ಗ್ರಂಥ ಅಥವಾ ಕಾವ್ಯ ಗ್ರಂಥ ಅಂತಾನು ಕೂಡ ತಿಳಿಸ್ಲಾಗುತ್ತೆ ಜೊತೆಗೆ ಇದೊಂದು ಅಲಂಕಾರ ಗ್ರಂಥವು ಕೂಡ ಹೌದು ಹಾಗೆಯೇ ಶಾಸ್ತ್ರ ಗ್ರಂಥವು ಕೂಡ ಹೌದು ಹಾಗೆ ಈ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ಅಥವಾ ರಚನೆ ಆಗಿರತಕ್ಕಂಥ ಕಾಲ ಕ್ರಿಸ್ತ ಶಕ ಎಂಟುನೂರ ಐವತ್ತು ಹಾಗೆ ಈ ಗ್ರಂಥವನ್ನು ಬರೆದಿರತಕ್ಕಂಥವರು ಶ್ರೀವಿಜಯ ಶ್ರೀ ವಿಜಯನ ಆಶ್ರಯದಾತ ರಾಷ್ಟ್ರಕೂಟ ದೊರೆ ನೃಪತುಂಗ ಜೊತೆಗೆ ಕವಿರಾಜ ಮಾರ್ಗ ಏನಿದೆ ಸೊ ಈ ಒಂದು ಗ್ರಂಥದ ಆಕರ ಗ್ರಂಥ ಅಥವಾ ಮೂಲ ಗ್ರಂಥ ಯಾವುದು ಅಂತ ಹೇಳಿದ್ರೆ ದಂಡಿ ಸಂಸ್ಕೃತದಲ್ಲಿ ಬರೆದಿರತಕ್ಕಂತಹ ಕಾವ್ಯದರ್ಶ ಇದನ್ನು ಕಾವ್ಯದರ್ಶಿ ಅಂತಲೂ ಕೂಡ ಕರೆಯಲಾಗತ್ತೆ ಕಾವ್ಯದರ್ಶಿ ಅಥವಾ ಕಾವ್ಯದರ್ಶಿ ಅಂತಲೂ ಕೂಡ ನಿಮಗೆ ಗೊತ್ತಿರಬೇಕು ಸೊ ಈ ಒಂದು ಗ್ರಂಥ ಇರ್ತಕ್ಕಂಥದ್ದು ಸಂಸ್ಕೃತದಲ್ಲಿ ಇದು ಈ ಒಂದು ಕಾವ್ಯದರ್ಶಿಯನ್ನು ಬರೆದಿರ್ತಕ್ಕಂಥದ್ದು ದಂಡ್ ದಂಡಿ ಸೊ ಓಕೆ ಈ ಇಷ್ಟು ಇನ್ಫಾರ್ಮೇಷನ್ಸ್ಗಳು ಈ ಒಂದು ಪಾಯಿಂಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ನೀವು ಇಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಬರ್ಕೋಬೇಕು ಜೊತೆಗೆ ವ್ಯಾಕರಣ ಗ್ರಂಥ ಕನ್ನಡದಲ್ಲಿ ಮೊದಲನೇದಾಗಿ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಕೇಶಿರಾಜ ಜೊತೆಗೆ ಕೇಶಿ ರಾಜ ಈ ಒಂದು ಗ್ರಂಥವನ್ನು ಬರೆಯೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬಹುದು ಎರಡನೇ ನಾಗವರ್ಮ ಏನಿದ್ದಾರೆ ಸೊ ಅವರು ಕೂಡ ಒಂದು ವ್ಯಾಕರಣ ಗ್ರಂಥವನ್ನು ಬರೀತಾರೆ ಅದು ಕರ್ನಾಟಕ ಭಾಷಾಭೂಷಣ ಅಂತ ಹೇಳಿ ಸೊ ಕರ್ನಾಟಕ ಭಾಷಾಭೂಷಣ ಇದು ಕನ್ನಡದಲ್ಲಿ ಇರ್ತಕ್ಕಂಥ ಪ್ರಥಮ ವ್ಯಾಕರಣ ಗ್ರಂಥ ಆದರೆ ಈ ಒಂದು ಗ್ರಂಥವನ್ನು ಬರೆದಿರ್ತಕ್ಕಂಥದ್ದು ಸಂಸ್ಕೃತದಲ್ಲಿ ಸೊ ಆದ್ದರಿಂದ ನಾವು ಈ ಒಂದು ಗ್ರಂಥವನ್ನು ಕನ್ನಡದ ಪ್ರಪ್ರಥಮ ವ್ಯಾಕರಣ ಗ್ರಂಥ ಅಂತ ಹೇಳಲ್ಲ ಆದರೆ ಕೇಶಿರಾಜ ಬರೆದಿರ್ತಕ್ಕಂಥ ಶಬ್ದಮಣಿ ದರ್ಪಣ ಏನಿದೆ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಅಂತ ಕರಿತೀವಿ ರೀಸನ್ ಏನು ಅಂತ ಹೇಳಿದ್ರೆ ಕೇಶಿರಾಜ ಬರೆದಿರ್ತಕ್ಕಂಥ ಶಬ್ದಮಣಿ ದರ್ಪಣ ಏನಿದೆ ಇದು ಹಳೆಗನ್ನಡದಲ್ಲಿ ಇರೋದ್ರಿಂದ ಇದು ಕನ್ನಡದ್ದೇ ಆಗಿರತಕ್ಕಂಥ ಒಂದು ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಗ್ರಂಥವಾಗಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಅಂತ ಕರಿತೀವಿ ಹಾಗೆ ಈ ಒಂದು ಗ್ರಂಥದ ಒಂದು ಸಮಯವನ್ನು ನೋಡೋದಾದ್ರೆ ಅಂದ್ರೆ ಎರಡನೇ ನಾಗವರ್ಮ ಬರೆದಿರ್ತಕ್ಕಂಥ ಕರ್ನಾಟಕ ಭಾಷಾಭೂಷಣದ ಒಂದು ಸಮಯ ಸಾವಿರದ ನಲವತ್ತೆರಡು ಅಥವಾ ಸಾವಿರದ ನಲವತ್ತೆರ ಆಸ್ಪಾಸ್ನಲ್ಲಿ ಗ್ರಂಥವನ್ನು ಬರೀತಾರೆ ಹಾಗೆ ಕೆಶಿ ರಾಜ ಬರೆದಿರ್ತಕ್ಕಂಥದ್ದು ಸಾವಿರದ ಇನ್ನೂರ ಅರವತ್ತರ ಆಸ್ಪಾಸಿನಲ್ಲಿ ಸೊ ಈ ಒಂದು ಡಿಫ್ರೆನ್ಸ್ ಇರೋದರಿಂದ ಇಲ್ಲಿ ಪ್ರಥಮ ಗ್ರಂಥ ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು ಆ ರೀತಿ ಅಂದರೆ ಕ್ವಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದು ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು ಓಕೆ ಸೊ ಇದರ ಮೇಲೆ ನೀವು ಆಧಾರವಾಗಿಟ್ಕೊಂಡು ಕ್ವಶನಿಗೆ ಆನ್ಸರನ್ನು ಮಾಡಬೇಕು ಜೊತೆಗೆ ಈಗ ನಿಮಗೆ ಹೇಳೋದಾದರೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದರೆ ಅದು ಕೇಶಿರಾಜ ಬರೆದಿರ್ತಕ್ಕಂಥ ಶಬ್ದಮಣಿ ದರ್ಪಣ ನಿಮಗೆ ಯಾಕೆಂದರೆ ಇದು ಈ ಒಂದು ಶಾರ್ಟ್ ನೋಟ್ ನಂಬರ್ ಏನು ಟು ಇತ್ತು ಅದರಲ್ಲಿ ನಿಮಗೆ ಶಬ್ದಮಣಿ ಶಬ್ದಮಣಿದಪನ ಹೊರತುಪಡಿಸಿ ಕರ್ನಾಟಕ ಭಾಷಾಭೂಷಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಮೆನ್ಷನ್ ಮಾಡಲಾಗಿದೆ ಸೊ ಅದಕ್ಕೆ ಯಾಕೆ ಅದು ಅಲ್ಲ ಜೊತೆಗೆ ಹೌದು ಅಂತ ಎರಡಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಕನ್ನಡದ ಪ್ರಥಮ ಗದ್ಯ ಗ್ರಂಥ ಯಾವುದು ಅಂತ ನೋಡೋಣ ಕನ್ನಡದ ಪ್ರಥಮ ಗದ್ಯಗ್ರಂಥ ಇರತಕ್ಕಂಥದ್ದು ಅದು ವಡ್ಡಾರಾಧನೆ ಸೊ ಈ ವಡ್ಡಾರಾಧನೆಯನ್ನು ಬರೆದಿರತಕ್ಕಂಥದ್ದು ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥವರು ಶಿವಕೋಟ್ಯಾಚಾರ್ಯ ಇದರ ಒಂದು ಕಾಲ ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತು ಸೊ ಜೊತೆಗೆ ಯಾವ ಒಂದು ಯುಗದಲ್ಲಿ ಬರೆದಿದ್ದಾರೆ ಅಂತಲೂ ಕೂಡ ಕೇಳ್ಬೋದು ಅದರಿಂದ ಇದು ಪಂಪಯುಗದಲ್ಲಿ ಬರೆದಿರ್ತಕ್ಕಂಥದ್ದು ಈ ಪಂಪಯುಗ ಯಾಕೆ ನಾವು ಕರಿತೀವಿ ಅಂತ ಹೇಳಿದ್ರೆ ಪಂಪನು ಇದ್ದಿರ್ತಕ್ಕಂಥ ಒಂದು ಕಾಲವನ್ನು ನಾವು ಪಂಪಯುಗ ಅಂತ ಹೇಳಿ ಕರಿತೀವಿ ಅಥವಾ ಆ ಒಂದು ಆಸುಪಾಸಿನ ಕಾಲವನ್ನು ಅಂದರೆ ಪಂಪ ನ ಸಮಯದ ಆಸುಪಾಸಿನ ಕಾಲವನ್ನು ನಾವು ಪಂಪಯುಗ ಅಂತ ಕರಿತೀವಿ ಅದಕ್ಕೆ ಪಂಪ ಇರ್ತಕ್ಕಂಥದ್ದು ಸುಮಾರು ಒಂಬೈನೂರ ಎರಡರಿಂದ ಸುಮಾರು ಒಂಬೈನೂರ ಐವತ್ತು ಅಂತ ಹೇಳಲಾಗಿದೆ ಸೊ ಈ ಒಂದು ಆಧಾರದ ಮೇಲೆ ಈ ಒಂದು ಕಾಲವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪಂಪಯುಗ ಅಂತ ಹೇಳ್ಬಿಟ್ಟು ಕರಿತೀವಿ ಜೊತೆಗೆ ವಡ್ಡಾರಾಧನೆ ಯಾವ ಒಂದು ಶೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶೈಲಿ ಅಂತ ಹೇಳಿದರೆ ಇದರಲ್ಲಿ ಸಾಹಿತ್ಯದ ರೂಪ ಯಾವುದು ಅಂತ ಹೇಳ್ಬಿಟ್ಟು ಇದು ಗದ್ಯ ಇರ್ಬೋದು ಪದ್ಯ ಇರ್ಬೋದು ಅಥವಾ ಕಾವ್ಯಾತ್ಮಕವಾಗಿರ್ತಕ್ಕಂಥದ್ದಾಗಿರ್ಬೋದು ಸೊ ಈ ರೀತಿಯ ಒಂದು ಶೈಲಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶೈಲಿ ಅಂತ ಕೇಳಲಾಗಿರ್ತಕ್ಕಂಥದ್ದು ವಡ್ಡಾರಾಧನೆ ಇದು ಗದ್ಯ ಶೈಲಿಯಲ್ಲಿದೆ ಅದೇ ರೀತಿ ಕವಿರಾಜ ಮಾರ್ಗ ಅದು ಕಾವ್ಯ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಅಥವಾ ಪದ್ಯ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಸೊ ನಿಮ್ಗೆ ಈ ರೀತಿಯ ಒಂದು ಪ್ರಶ್ನೆಗಳನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳಲಾಗುತ್ತೆ ಇವು ಕೂಡ ಗೊತ್ತಿರಲಿ ಜೊತೆಗೆ ವಡ್ಡಾರಾಧನೆಯ ಆಕರ ಗ್ರಂಥ ಯಾವುದು ಅಥವಾ ಮೂಲ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಭಗವತಿ ಆರಾಧನೆ ಸೊ ಈ ಒಂದು ಭಗವತಿ ಆರಾಧನೆ ಈ ಒಂದು ಗ್ರಂಥದಿಂದ ಪ್ರೇರಿತಗೊಂಡು ಈ ಒಂದು ವಡ್ಡಾರಾಧನೆಯನ್ನು ಬರೆದಿರ್ತಕ್ಕಂಥದ್ದಾಗಿದೆ ಇದನ್ನು ಬರೆದಿರ್ತಕ್ಕಂಥದ್ದು ಶಿವಕೋಟ್ಯಾಚಾರ್ಯ ಇದು ಕೂಡ ನಿಮಗೆ ಗೊತ್ತಿರಲಿ ಹಾಗೆ ವಡ್ಡಾರಾಧನೆ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಇದರ ಅರ್ಥ ಹಿರಿಯರ ಆದ ಆರಾಧನೆ ಅಥವಾ ದೊಡ್ಡವರನ್ನು ಪೂಜಿಸ್ತಕ್ಕಂಥದ್ದು ಅಂತ ಹೇಳಿ ಸೊ ಈ ವಡ್ಡಾರಾಧನೆಯ ಗ್ರಂಥದಲ್ಲಿ ಏನನ್ನ ಸಂಗ್ರಹ ಮಾಡಲಾಗಿದೆ ಅಂತ ಹೇಳಿದ್ರೆ ಇದು ಜೈನ ಧಾರ್ಮಿಕತೆಯನ್ನ ತಿಳಿಸ್ತಕ್ಕಂಥ ಒಂದು ಜೈನ ಧಾರ್ಮಿಕ ಸಂಗ್ರಹ ಕೃತಿಯಾಗಿರ್ತಕ್ಕಂಥದ್ದು ಯಾವುದದು ವಡ್ಡಾರಾಧನೆ ಸೊ ಇದರಲ್ಲಿ ಒಟ್ಟು ಹದಿನೆಂಟು ಭಾಗಗಳಿದ್ದಾವೆ ಸೊ ಇಷ್ಟು ಇನ್ಫಾರ್ಮೇಶನ್ಸ್ಗಳು ನಿಮಗೆ ಗೊತ್ತಿರಬೇಕು ಜೊತೆಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬಂತು ಅಂತ ಅಥವಾ ನಿಮಗೆ ಸಿಕ್ತು ಅಂತ ಹೇಳಿದ್ರೆ ಇಲ್ಲಿ ಗ್ಯಾಪ್ ಇರತಕ್ಕಂಥ ಈ ಒಂದು ಭಾಗದಲ್ಲಿ ಫಿಲ್ಅಪ್ ಮಾಡಿ ಸ್ನೇಹಿತರೆ ಈ ಒಂದು ನೋಟ್ಸ್ಗಳನ್ನು ನೀವು ಪಡೆಯೋದಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ ಜಸ್ಟ್ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಥವಾ ಟಾಪ್ ಎಕ್ಸಾಮ್ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಸೊ ಅಲ್ಲಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು ಅಥವಾ ಟಾಪ್ ಎಕ್ಸಾಮ್ಸ್ ಲರ್ನಿಂಗ್ ಆ್ಯಪನ್ನು ಅಲ್ಲಿ ಕೂಡ ನೀವು ಈ ಒಂದು ನೋಟ್ಸ್ಗಳನ್ನು ಪಡಿಬೋದು ನಿಮಗೆ ಈ ಒಂದು ನೋಟ್ಸನ್ನು ಕಾಪಿಯನ್ನು ಪಡ್ಕೊಳ್ಳೋದಕ್ಕೆ ಟೆಲಿಗ್ರಾಮ್ನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ನೀಡಿರ್ತೀನಿ ಅಲ್ಲಿಂದ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗ್ಬೋದು ಓಕೆ ಸೊ ಇದರ ಜೊತೆಗೆ ಮೂರನೇ ಒಂದು ಅಂಶವನ್ನು ಕೂಡ ನೋಡೋಣ ಸೊ ಎಲ್ಲ ಅಂಶಗಳು ಕೂಡ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ವಿಷಯಗಳನ್ನು ಮಾತ್ರ ತಿಳಿಸ್ತೀನಿ ಹೇಗೆ ಇವನ್ನು ನೀವು ಈ ಒಂದು ನೋಟ್ಸನ್ನು ರೀಡ್ ಮಾಡಬೇಕು ಜೊತೆಗೆ ನೀವು ಒಂದನ್ನು ಯೂಸ್ ಮಾಡ್ಕೋಬೋದು ಅಂಥೇಳಿ ಸಾಧ್ಯವಾದಷ್ಟು ಈ ಒಂದು ನೋಟ್ಸ್ಗಳನ್ನು ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ತಲುಪೋದಕ್ಕೆ ಅನುಕೂಲ ಮಾಡಿಕೊಡಿ ಜೊತೆಗೆ ಈ ಎಲ್ಲ ನೋಟ್ಸ್ಗಳನ್ನು ಕೂಡ ಅವರಿಗೂ ಕೂಡ ಯೂಸ್ಫುಲ್ ಆಗೋದ್ರಿಂದ ನಿಮಗೆ ಮೊದಲು ಈ ಒಂದು ನೋಟ್ಸ್ಗಳು ಯೂಸ್ ಆಗುತ್ತೆ ಅನಿಸಿದರೆ ನೀವು ನಿಮ್ಮ ಸ್ನೇಹಿತರಿಗೂ ಜೊತೆಗೆ ಶೇರ್ ಮಾಡಿಕೊಳ್ಳಿ ಓಕೆ ಸೊ ಇಲ್ಲಿ ನಿಮಗೆ ಒಟ್ಟು ಒಂದು ನೂರ ಇಪ್ಪತ್ತೊಂಬತ್ತು ವಿಷಯವಸ್ತುಗಳನ್ನು ನಿಮ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ ಒಟ್ಟು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಟೂ ಹಂಡ್ರೆಡ್ ಪ್ರಥಮಗಳನ್ನು ನೀಡಿದ್ವಿ ಅಥವಾ ಮೊದಲುಗಳನ್ನು ನೀಡಿದ್ವಿ ಇದರಲ್ಲಿ ಒನ್ ಟ್ವೆಂಟಿ ನೈನ್ ಇದೆ ಸೊ ಒಟ್ಟಾಗಿ ನಿಮಗೆ ಮುನ್ನೂರ ಇಪ್ಪತ್ತೊಂಬತ್ತು ಕನ್ನಡದ ಪ್ರಥಮಗಳು ಅಥವಾ ಕರ್ನಾಟಕದ ಪ್ರಥಮಗಳನ್ನು ನೀಡಲಾಗಿದೆ ಸೊ ಇವುಗಳನ್ನು ಹೊರತುಪಡಿಸಿ ನಿಮಗೆ ಪ್ರತಿನಿತ್ಯನೂ ಕೂಡ ಒಂದೊಂದು ಶಾರ್ಟ್ ನೋಟ್ ಜೊತೆಗೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ನೋಟ್ಸ್ಗಳು ಜೊತೆಗೆ ಇನ್ನು ಇತರೆ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ ನೋಟ್ಸ್ಗಳನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರೋಣ ಈಗ ನೀವು ಅಪ್ಡೇಟ್ಗಳು ನಿಮಗೆ ಕಂಟಿನ್ಯೂಸ್ ಆಗಿ ಬೇಕು ಅಂತ ಹೇಳಿದ್ರೆ ನೀವು ಕೂಡ ನಮ್ಮ ಜೊತೆ ಕಂಟಿನ್ಯೂಯಸ್ಸಾಗಿ ಇದ್ರಿ ಅಂತ ಹೇಳಿದ್ರೆ ನಿಮಗೆ ಈ ಒಂದು ನೋಟ್ಸ್ಗಳನ್ನು ಪ್ರೊವೈಡ್ ಮಾಡೋದಕ್ಕೆ ನಮಗೂ ಕೂಡ ಸಪೋರ್ಟಿವ್ ಆಗಿರ್ತಕ್ಕಂಥ ಇನ್ಸ್ಪೈರ್ ಆಗಿರುತ್ತೆ ಜೊತೆಗೆ ನಿಮಗೆ ಈ ಒಂದು ವಿಡಿಯೋ ಅಥವಾ ನೋಟ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಈ ಲೈಕ್ ಇರಲಿ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅವರಿಗೂ ಕೂಡ ಯೂಸ್ ಆಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಂಟಿಲ್ದನ್ನು ಹಾವಗುದೈ ಬಾಯ್ ಗೈಸ್